ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಉಮಾಸ್ ಪಾಕಶಾಲೆ ಚಾನಲ್. ನಾನಿವತ್ತು ಸಿಂಪಲಾಗಿ ಬೇಳೆ ದಾಲ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬೇಕಾದಂಥ ಸಾಮಗ್ರಿಗಳು ಒಂದು ಬೌಲ್ ತೊಗರಿಬೇಳೆ, ಈರುಳ್ಳಿ, ಎರಡು ಟಮಾಟೋ, ಒಂದೆರಡು ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಎಣ್ಣೆ ಮತ್ತು ಒಣಮೆಣಸಿನಕಾಯಿ. ಬೇಳೆನ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದುಬಿಟ್ಟು ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಇಟ್ಟಿದ್ದೀನಿ. ಒಂದು ಲೋಟ ಬೇಳೆ ತೊಗೊಂಡಿದ್ರೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಬೇಳೆ ದಾಲನ್ನು ಮಾಡ್ತಿರೋದ್ರಿಂದ ಅರಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಇದನ್ನು ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಒಂದು ನಾಲ್ಕು ವಿಸಲ್ ಆದಮೇಲೆ ಈ ರೀತಿ ಬೇಳೆ ತುಂಬ ಮೆತ್ತಗಾಗಿರುತ್ತೆ. ಇದೇ ರೀತಿ ಮಾಡಬೇಕು, ಯಾಕಂದರೆ ಬೇಳೆ ಉದುರುದ್ರಿದ್ದಾಗ ದಾಲ್ ಅನ್ನೋದು ಟೇಸ್ಟು ಬರಲ್ಲ. ಇದೇ ರೀತಿ ಮೆತ್ತಗೆ ಬೇಳೆನ ಬೇಯಿಸ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಒಗ್ಗರಣೆ ಬಾಣಲಿನ ಇಟ್ಕೊಂಡು ಇದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಫ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಒಗ್ಗರಣೆ ಇವಾಗ ರೆಡಿ ಆಗಿದೆ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಾದಮೇಲೆ ನಾನಿಲ್ಲಿ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಳೆ ಆ್ಯಡ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಲೋಟ ಅಥವಾ ಎರಡು ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇಲ್ಲಿ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಎಣ್ಣೆಯಲ್ಲಿ ಚೆನ್ನಾಗಿ ಖಾರದ ಪುಡಿನ ಫ್ರೈ ಮಾಡಿಬಿಟ್ಟು ಮೇಲುಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನಿಮಗೆ ಎಣ್ಣೆಲೇ ಬೇಕು ಅಂದರೆ ಫಸ್ಟೇ ಹಾಕೋಬೋದು, ಬಟ್ ಇದು ಡಿಫ್ರೆಂಟಾಗಿ ಟೇಸ್ಟ್ ಇರಲಿ ಅನ್ನೋದೇ ಆದರೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಲ್ಲ ರೆಡಿ ಆದಮೇಲೆ ಮೇಲುಗಡೆ ಈ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ದಾಲ್ ಅನ್ನೋದು. ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಆಗೋವರೆಗೂ ಒಂದು ಎರಡು ಮೂರು ನಿಮಿಷದವರೆಗೂ ಈ ರೀತಿ ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಈ ರೀತಿ ಕುದ್ದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿಯಾಗಿರುವಂಥ ವೈಟ್ ರೈಸ್ ಅಥವಾ ಜೀರಾ ರೈಸ್ ಅಥವಾ ಚಪಾತಿ, ರೋಟಿ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಉಮಾಸ್ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.